ನನ್ನ ಸಿಗ್ನೇಚರ್ ಫಾಂಟ್ ಐ ಮೀನ್ ಲೈಕ್ ಟೈಟಲ್ ಆಗತ್ತೆ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸಿಗ್ನೇಚರ್ ಹಾಕ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನು. ಸಿಗ್ನೇಚರ್ ಪ್ರಾಬಬ್ಲಿ ಐ ಥಿಂಕ್ ಯೂಶ್ವಲಿ ನಾವು ಸ್ಕೂಲ್ ಡೇಸಲ್ಲಿ ಒಂದು ವಾಟ್ ಯು ಕಾಲ್ ಅದು, ನಂಗೆ ಹೆಸರು ಮರ್ತೋಗಿದೆ, ಸ್ಲ್ಯಾಮ್ ಬುಕ್ಗೆ ನಾವು ಸಿಗ್ನೇಚರ್ ಮಾಡ್ತಿದ್ವಿ. ಅವಾಗೇನೋ ಒಂದು ಖುಷಿ, ಓ ಸಿಗ್ನೇಚರ್ ಮಾಡ್ತಿದ್ದೀವಿ ಅನ್ನೋದೇ ಒಂದು ಖುಷಿಯಾಗಿತ್ತು. ಸೊ ಸಿಗ್ನೇಚರ್ ಕಲಿಯೋದು ಒಂದು ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು. ಸೊ ಯಾವ ಥರ ಮಾಡಿದ್ರೆ ಇಷ್ಟು ಸ್ಟೈಲಿಶ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇದು ನನ್ನ ಸಿಗ್ನೇಚರು ಒಂದು ಸಿನಿಮಾ ಫಾಂಟ್ ಆಗತ್ತೆ ಅಂತ. ಫಸ್ಟ್ ಆಫ್ ಆಲ್ ಸಿನಿಮಾಗೆ ಬರ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ, ಬಟ್ ಸಿನಿಮಾ ಫಾಂಟ್ ಆಗತ್ತೆ ಅಂತ ಕನ್ಸ್ಕೊಂಡ ಕಂಡಿರಲಿಲ್ಲ. ಸೊ ಆಗಿದೆ ಖುಷಿ ಅಷ್ಟೇ. ಇಲ್ಲ ಅದು ಸ್ವಲ್ಪ ನೀಟಾಗಿ ಅಂದ್ರೆ ನನ್ನ ಸಿಗ್ನೇಚರ್ ಏನಿದೆ ಸ್ವಲ್ಪ ಮಾಡಿಫೈ ಮಾಡಿ ಹಾಕಿರುವಂತದ್ದು ಅಷ್ಟೇ. ರಿಯಲ್ಲೇ ಬಟ್ ಅಷ್ಟು ಎಕ್ಸಾಕ್ಟ್ ಸಿಗ್ನೇಚರ್ ಅಲ್ಲ ಅದು ಅಷ್ಟು. ನಾನು ರಚಿತಾ ಅಂತ ಹಾಕಲ್ಲ, ಪ್ರಾಬಬ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಬಿಂದ್ಯಾ ರಾಮ್ ಅಂತ. ಸೊ ಬಿಂದ್ಯಾ ರಾಮ್ ಸಿಗ್ನೇಚರ್ ಇರುತ್ತೆ, ರಚಿತಾ ಸಿನಿಮಾಗೆ ಅಷ್ಟೇ. ಇಲ್ಲ ಇದು ಲಾಕ್ಡೌನ್ ಮುಂಚೆ ಕೆಲವೊಂದು ಸಿನಿಮಾಗಳು ಒಪ್ಕೊಂಡಿರುವಂಥದ್ದು, 2 ವರ್ಷ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ಯಾಂಡಮಿಕ್ ಇತ್ತು. ಸೊ ಆ 2019 ಕೆಲವೊಂದಷ್ಟು ಸಿನಿಮಾಗಳು ಒಪ್ಕೊಂಡಿರೋದು ಎಲ್ಲ ಇವಾಗ ರಿಲೀಸ್ ಆಗ್ತಿದೆ. ಸೊ ಪ್ರಾಬಬ್ಲಿ ಅದರಿಂದ ಸ್ವಲ್ಪ ಹೆಚ್ಚು ಸಿನಿಮಾಗಳಂತ ಅನಿಸ್ತಿರ್ಬೋದು ಅಷ್ಟೇ, ಇನ್ನೇನಿಲ್ಲ. ಒಳ್ಳೊಳ್ಳೆ ಪಾತ್ರ ಒಳ್ಳೊಳ್ಳೆ ಕತೆಗಳು ಬಂದಾಗ, ಒಂದು ಹೊಸ ಟೀಮ್ ಅಂತ ಬಂದಾಗ ಇಷ್ಟ ಆಗಿದ್ದ ಕೂಡಲೇ ಎಸ್ ಅಂತ ಹೇಳಿರುವಂಥದ್ದು ಅಷ್ಟೇ. ಮಿಸ್ ಆದರೆ ಬೇರೆಯವ್ರಿಗೆ ಹೊಟ್ಟೋಗುತ್ತೆ ಅನ್ನೋ ಒಂದು ಸ್ವಾರ್ಥತನ ಅಷ್ಟೇ, ಇನ್ನೇನಿಲ್ಲ. ಒಳ್ಳೊಳ್ಳೆ ಸಿನಿಮಾ ಒಳ್ಳೆ ಪಾತ್ರಗಳು ಬಂದಿದೆ. ಸೊ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ. ಆ್ಯಂಡ್ ಹಲವಾರು ಲೈಕ್ ನನ್ನ ಐ ಥಿಂಕ್ ಮೀಡಿಯಾ ಫ್ರೆಂಡ್ಸೇ ಹೇಳ್ತಿದ್ರು, ಎಕ್ಸ್ಪೆರಿಮೆಂಟ್ ಮಾಡಿ ಪಾತ್ರಗಳನ್ನ, ಬೇರೆ ಬೇರೆ ಪಾತ್ರಗಳನ್ನ, ವೈ ಡೋಂಟ್ ಯು ಟ್ರೈ ಅಂತ. ಸೊ ಅವಕಾಶ ಸಿಕ್ಕಿದಾಗ ಯಾಕೆ ಮಾಡಬಾರ್ದು ಅಂತ ಅಷ್ಟೇ. ಸೊ ಮಾಡಲ್ಲ ಅಂತ ಹೇಳಿದೆ, ಮಾಡಿದೀನಿ ಅಂದ್ರೆ ಅದ್ರಲ್ಲಿ ಏನೋ ಒಂದು ವಿಷಯ ಇರುತ್ತೆ ಅಂತ ಅಲ್ಲ. ಪ್ರಾಬಬ್ಲಿ ಮದ್ವೆ ಆದ್ಮೇಲೆ, ಸೊ ನೀವು ಮದ್ವೆ ಆಗಿದ್ರೆ ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ತೀರಾ? ಅಲ್ಲ, ಇಲ್ಲಿ ತುಂಬ ಜನ ಮದುವೆ ಆಗಿದ್ದಾರೆ, ಐ ಆಮ್ ಸಾರಿ ಟು ಆಸ್ಕ್ ದಿಸ್ ಕ್ವೆಶನ್. ಇಲ್ಲಿ ಯಾರನ್ನೂ ಎಂಬ್ಯಾರೇಸ್ ಮಾಡೋಕ್ಕಂತ ಇಲ್ಲ. ಮದುವೆ ಆದಮೇಲೆ ಫಸ್ಟ್ ನೈಟಲ್ಲಿ ಏನು ಮಾಡ್ತಾರೆ ಜನ್ರಲ್ ಆಗಿ, ಏನು ಮಾಡ್ತಾರೋ? ರೊಮ್ಯಾನ್ಸ್ ಮಾಡ್ತಾರಲ್ವಾ? ಅದೇ ಮಾಡಿರೋದು ನಾವು. ಡೀಟೇಲ್ ಆಗಿ ಹೋಗಿಲ್ಲ, ಸ್ವಲ್ಪ ಬೇಸಿಕ್ ಇಷ್ಟೇ ಅಷ್ಟೇ ಇರೋದು ಶಾರ್ಟಲ್ಲಿ, ಸೀನಲ್ಲಿ. ಅದಕ್ಕೆ ಅದೇ ನಾನು ಮಾಡಲ್ಲ ಅಂದರೆ, ಮಾಡಿದ್ದೀನಿ ಅಂದರೆ ಅದಕ್ಕೊಂದು ಏನೋ ಒಂದು ರೀಸನ್ ಇದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಮಗು ಆಗಿದೆ, ನೀವ್ ಹೇಳ್ಬೇಕು ನನಗೆ. ಹೌದಾ? ಇಲ್ಲ, ನಾನು ಅವಾಗ್ಲೇ ಸ್ಟೇಜ್ ಮೇಲೆ ಇದ್ದಾಗ ಒಂದ್ ಮಾತು ಹೇಳ್ದೆ, ಅಪ್ಪು ಸರ್ ಐ ಮೀನ್ ಅಪ್ಪು ಸರ್ ನಮ್ಮನ್ನ ಬಿಟ್ಟು ಹೋಗಿರೋದು ಆ ಒಂದು ಐ ಥಿಂಕ್ ಅವರ ಒಂದು ಮರಣದಿಂದ ಪ್ರಾಬಬ್ಲಿ ಅಂದರೆ ಸಿ ಐ ಡೋಂಟ್ ನೋ ಯೂಸ್ ಸಚ್ ವರ್ಡ್ಸ್. ಅವ್ರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅವ್ರು ನಮ್ಮ ಜೊತೆನೇ ಇರ್ತಾರೆ, ಶಾಶ್ವತವಾಗಿರ್ತಾರೆ ಅಂತ. ಬಟ್ ತುಂಬ ವಿಷಯಗಳನ್ನ ಕಲಿಯೋದಿದೆ. ಪ್ರಾಬಬ್ಲಿ ಅವ್ರ ಮಾತು ಆ ಮಾತುಗಳನ್ನ ಹೇಳದೇ ಇರ್ಬೋದು, ಬಟ್ ಆ ಒಂದು ಇನ್ಸಿಡೆಂಟ್ ಮೂಲಕ ತುಂಬ ವಿಷಯಗಳನ್ನ ಕಲಿಯೋದಿದೆ. ಅದು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ. ಸೊ ಐ ಥಿಂಕ್ ಆ ಒಂದು ವಿಷಯಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಎಸ್, ಕನ್ನಡದ ಕೊಟ್ಟಾಧಿಪತಿ ವೇದಿಕೆಯಲ್ಲಿ ನೀವು ಅವ್ರ ಹೆಜ್ಜೆ ಹಾಕಿದಂತ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ
ಖಂಡಿತವಾಗ್ಲು ನನಗೆ ಹಾನೆಸ್ಟ್ಲಿ ಕನ್ನಡದ ಕೋಟ್ಯಾಧಿಪತಿಗೆ ಹಲವಾರು ಸೆಲೆಬ್ರಿಟೀಸ್ ಲೈಕ್ ಅಂದರೆ ಅವ್ರ ಜೊತೆ ನಟಿಸಿರೋಂಥ ಇಲ್ಲಾಂದರೆ ಅವ್ರ ಒಟ್ಟಿಗೆ ತುಂಬ ಕ್ಲೋಸ್ ಆಗಿರುವಂಥ ಅಂಥವ್ರನ್ನ ಬಂದು ಆ ಒಂದು ಹಾಟ್ ಸೀಟಲ್ಲಿ ಕೂಡಿಸಿರುವಂಥದ್ದು. ಸೊ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಹಾಟ್ ಸೀಟಲ್ಲಿ ಅವ್ರನ್ನ ಕೂಡಿಸಿ ನಾನು ಅವರ ಸೀಟಲ್ಲಿ ಕೂತ್ಕೊಂಡು ಅವ್ರಿಗೆ ಪ್ರಶ್ನೆಗಳ ಕೇಳುವಂಥದ್ದು. ಐ ಥಿಂಕ್ ಅದೊಂದು ಭಾಗ್ಯ ಅಂತಲೇ ಹೇಳ್ಬೋದು. ಆ ಜಾಗದಲ್ಲಿ ಕೂರೋದು, ಅವ್ರಿಗೆ ಪ್ರಶ್ನೆ ಕೇಳೋದು, ಅಷ್ಟು ದೊಡ್ಡವಳಲ್ಲ ಬಟ್ ಸ್ಟಿಲ್ ನನಗೆ ಕೇಳಿ ಅಂತ ಹೇಳಿದ ಕೂಡಲೇ ನಾನು ಒಂದೇ ಮಾತು ಹೇಳಿದೆ. ಸೆಕೆಂಡ್ ಥಾಟೇ ಬಂದಿಲ್ಲ, ಯಾರಿಗೂ ಬರೋದೂ ಇಲ್ಲ ಬಿಡಿ ಆ ಒಂದು ಯೋಚನೆ. ಸೊ ತುಂಬ ಖುಷಿಯಾಯಿತು. ಬಟ್ ಇವಾಗ ಆ ವಿಡಿಯೋಸ್ನೆಲ್ಲ ನೋಡ್ತಿದ್ರೆ ಮನಸ್ಸಿಗೆ ತುಂಬಾ ತುಂಬ ತುಂಬ ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಸದಾ ನಗ್ತಿರುವಂಥ ಒಬ್ಬ ವ್ಯಕ್ತಿ ಆ್ಯಂಡ್ ಫಿಟ್ನೆಸ್ ಫ್ರೀಕ್. ಐ ಥಿಂಕ್ ಫುಡ್, ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋರಿಗೆ ಫುಡ್ ಅಂದರೆ ತುಂಬಾ ಪ್ರೀತಿ, ಬಟ್ ಎಲ್ಲದರಲ್ಲೂ ಲಿಮಿಟ್ ಅನ್ನೋದು ಅಂತ ಇತ್ತು. ಫಿಟ್ನೆಸ್ ಅಂತ ಬಂದ ಕೂಡಲೇ ಖಂಡಿತವಾಗ್ಲೂ ಅವರಷ್ಟು ಮೋಟಿವೇಟ್ ಮಾಡೋದು, ಅವರಷ್ಟು ಇನ್ಸ್ಪೈರ್ ಮಾಡೋದು ಯಾರೂ ಇಲ್ಲ. ಅದೇ ಅನ್ಸುತ್ತೆ, ಲೈಫ್ ಇಸ್ ಸೋ ಅನ್ಸರ್ಟನ್ ಅನ್ಸುತ್ತೆ. ಇರೋಷ್ಟು ದಿನ ತುಂಬ ಖುಷಿಯಾಗಿರೋಣ. ಆ್ಯಂಡ್ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಹಳೇದನ್ನ ಮರೆಯೋಣ, ಪಾಸ್ಟ್ ಇಸ್ ಪಾಸ್ಟ್. ಯಾರೊಟ್ಟಿಗೆ ನಾವೇನೇ ಒಂದು ಜಿದ್ದಂತ ಇದ್ರೂ ಹೋಗಿ ಸಾರಿ ಕೇಳೋವಂಥದ್ದೇನು ತಪ್ಪಲ್ಲ ಅನ್ಸುತ್ತೆ. ನಾವೇನೋ ಅಂದ್ಕೊಳ್ತೀವಿ ನಾವು ಚಿಕ್ಕವರಾಗ್ಬಿಡ್ತೀವಿ ಎಲ್ಲರ ಮುಂದೆ ಅಂತ, ಆ ಒಂದು ಈಗೋ ಅನ್ನೋ ಒಂದು ಇರುತ್ತೆ. ಎಲ್ಲಿ ಅವೆಲ್ಲ ಅವರ ಒಂದು, ಅದೇ ಹೇಳಿಲ್ವಾ ಅವರು ಮಾತು, ಐ ಥಿಂಕ್ ಕೆಲವೊಂದು ಮಾತಾಡ್ದೇ ಅವರು ಹೇಳ್ಕೊಟ್ಬಿಟ್ಟು ಹೋಗಿ ತುಂಬ ವಿಷಯಗಳನ್ನ ಹೇಳಿ ಹೋಗಿರೋವಂಥದ್ದು. ಸೊ ಯಾ, ನಮ್ಮ ತಪ್ಪಿಲ್ಲ ಅಂದ್ರೂ ನಮ್ಗೆ ಆ ವ್ಯಕ್ತಿ ಬೇಕು ಅಂದರೆ ಜೀವನದಲ್ಲಿ ನಾವೇ ಹೋಗಿ ಅವ್ರ ಹತ್ರ ಸಾರಿ ಕೇಳೋಣ, ಸರಿ ಆಗಿದಾಗೋಯ್ತು ಬನ್ನಿ ಮುಂದಕ್ಕೆ ಹೋಗೋಣ ಅಂತ. ಸೊ ಜಸ್ಟ್ ಗೋ ವಿತ್ ದ ಫ್ಲೋ ಆ್ಯಂಡ್ ಸಾಕು ಈ ದ್ವೇಷ ಆ್ಯಂಡ್ ಜಿದ್ದು ಈಗೋ. ಒಂದೇ ಜೀವನ, ತುಂಬ ಖುಷಿಯಾಗಿರೋಣ, ಖುಷಿ ಪಡಿಸೋಣ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಣ ಆ್ಯಂಡ್ ಯಾ ಜೊತೆಗಿರೋರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅಷ್ಟೆ. ಹಾಂ, ಎಸ್, ಲಾಸ್ಟ್ ಐ ಸ್ಟಿಲ್ ರಿಮೆಂಬರ್ 11:50 ನಾನು ಈ ಮಾತು ಹೇಳಿರುವಂಥದ್ದು ಅವ್ರಿಗೆ. ನಾನು ಇನ್ಫ್ಯಾಕ್ಟ್ ಹೇಳಿದೆ ಸರ್ನ ಯಾವಾಗ ಸಿನಿಮಾ ಮಾಡ್ತಿದ್ದೀವಿ ನಾವು ಅಂತ, ವೆರಿ ಸೂನ್ ಅಂತ ಹೇಳಿದ್ರು. ಆದಷ್ಟು ಬೇಗ ಸಿನಿಮಾ ಮಾಡೋಣ, ಐಮ್ ಪ್ಲಾನಿಂಗ್ ಎ ವೆರಿ ಗುಡ್ ಪ್ರಾಜೆಕ್ಟ್ ಅಂತ. ಸೊ ಲಾಸ್ಟಲ್ಲಿ ಅಶ್ವಿನಿಯವರು ಅವರು ಸರ್ ಇಬ್ಬರು ಕೂಡ ಹೊರಡ್ತಿರ್ಬೇಕಾದ್ರೆ ಸರಿ ಹುಷಾರು ಟೇಕ್ ಕೇರ್ ಬಾಯ್ ಸಿ ಯು ಸೂನ್ ಅಂತ ಹೇಳಿದ್ದು ಅಷ್ಟೇ, ಬಾಯ್ ಅಂತ ಹೊರಟರು. ಅದಕ್ಕೆ ಒಂದು 12 hours ಕೂಡ ಆಗಲಿಲ್ಲ ಏನೋ ಈ ಥರ ಒಂದು ಆಗಿ ರಿಯಲಿ ಫೆಲ್ಟ್ ವೆರಿ ಬ್ಯಾಡ್. ಮಾತು ಬರೋಲ್ಲ ಬಿಡಿ ಆ ಬಗ್ಗೆ ಮಾತಾಡೋದಕ್ಕೆ. ಅಪ್ಪು ಫ್ಯಾನ್ಸ್ಗೆ ಏನು ಹೇಳೋದಕ್ಕೆ ಸಾಧ್ಯ, ಯಾರಿಗೂ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದಂತೂ ಹೇಳ್ತೀನಿ, ಅಪ್ಪು ಸರ್ ತುಂಬ ದೊಡ್ಡ ವ್ಯಕ್ತಿ ಅಂತ ಗೊತ್ತಿತ್ತು, ತುಂಬಾ ದೊಡ್ಡ ವ್ಯಕ್ತಿ ಅಂತ ಗೊತ್ತಿತ್ತು. ಅವರ ಫ್ಯಾಮಿಲಿ ಎಂಥದ್ದು, ಎಂಥ ಫ್ಯಾಮಿಲಿಯಿಂದ ಬಂದಿರೋಂತ ಗೊತ್ತಿತ್ತು. ಬಟ್ ಇಷ್ಟು ಜನ ಅಭಿಮಾನಿಗಳನ್ನ ಪಡ್ಕೊಂಡಿದ್ದಾರೆ ಅಂತ ನನಗೆ ಈಗ ಅಂದರೆ ಮೀಡಿಯಾ ಮೂಲಕ ಗೊತ್ತಾಗಿರೋದು. ಸೊ ಇದ್ರೆ ಬದುಕಿದ್ರೆ ಅವ್ರ ಥರ ಬದುಕಬೇಕು ಅನ್ನೋ ಒಂದು ಆಸೆ ಹುಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಬಟ್ ಇದ್ರೆ ಅಂಥ ವ್ಯಕ್ತಿ ಥರ ಇರಬೇಕು, ವೆರಿ ಸಿಂಪಲ್, ತುಂಬ ಹಂಬಲ್ ಆ್ಯಂಡ್ ಮನ್ಸಾರೆ ಒಳ್ಳೆಯ ವ್ಯಕ್ತಿ, ಸದಾ ನಗ್ತಿರುವಂಥ ಒಬ್ಬ ವ್ಯಕ್ತಿ, ಯಾರನ್ನೂ ನೋವು ಕೊಡುವಂಥ ವ್ಯಕ್ತಿ ಅಲ್ಲ. ಸೊ ಯಾ, ರೋಲ್ ಮಾಡೆಲ್ ಅಂತ ಯೂಶ್ವಲಿ ಕೇಳ್ತಾರೆ ನಾವು, ನನ್ನ ತಾಯಿ ಅಂತ ಹೇಳ್ತೀನಿ ರೋಲ್ ನನಗೆ ಯಾರು ರೋಲ್ ಮಾಡೆಲ್ ಅಂದರೆ, ಎಸ್ ಮೈ ಮದರ್, ಮೈ ಸಿಸ್ಟರ್ ಅಂತ. ಅದ್ರ ಜೊತೆಗೆ ಇನ್ನೊಬ್ಬರ ಹೆಸರು ತೊಗೊಳ್ತೀನಿ, ದಟ್ಸ್ ಅಪ್ಪು ಸರ್. ನಾ ಹೇಳ್ದಂಗೆ ಸಾಯೋವರೆಗೂ ಬದುಕಿದ್ರೆ ಅಪ್ಪು ಸರ್ ಥರ ಬದುಕಬೇಕು ಅಷ್ಟೆ. ಅದು ಕೂಡ ಪ್ರಾಬಬ್ಲಿ ಇದೇ ವರ್ಷ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್.